ಈ ನಡುವೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಅಮಿತ್ ಶಾ ಅವರು ಇಳಿದಿದ್ದಾರೆ. ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಸರಿಪಡಿಸಿ ಹೋಗುವ ಜವಾಬ್ದಾರಿ ಅವರ ಮೇಲಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಮೈತ್ರಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ. ರಾಜ್ಯ ಪ್ರವಾಸದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಮೊದಲ ಸಮನ್ವಯ ಸಭೆ ಇದು. ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಕೂಡ ಅಮಿತ್ ಶಾ ಅವರು ಸಭೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರನ್ನ ನೋಡ್ತಾ ಇದ್ದಂಗೆ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಮಿತ್ ಶಾ. ಮೋದಿ ಮತ್ತು ದೇವೇಗೌಡರು, ಅಮಿತ್ ಶಾ ಮತ್ತು HDK ಜಂಟಿ ಪ್ರಚಾರ ಸಭೆ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಮಾಹಿತಿಯನ್ನು ಅಮಿತ್ ಶಾ ಅವರು ಪಡೆದುಕೊಂಡಿದ್ದಾರೆ. ಹೇಗಿದೆ ಪಿಚ್, ಇಲ್ಲಿನ ಪಿಚ್ ಹೇಗಿದೆ, ಈ ಕ್ಷಣಕ್ಕೆ ಇಲ್ಲಿನ ಪಲ್ಸ್ ಹೇಗಿದೆ, ಜನರ ನಾಡಿ ಮಿಡಿತ ಹೇಗಿದೆ, ಯಾವ ಪಕ್ಷದ ಪರವಾಗಿದೆ, ಆಡಳಿತಾರೂಢ ಕಾಂಗ್ರೆಸ್ನವರು ಯಾವ ರೀತಿ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ಅಮಿತ್ ಶಾ ಅವರು ಮಾಹಿತಿಯನ್ನು ಪಡ್ಕೊಂಡು ಈ ಮೈತ್ರಿ ಸಭೆಯಲ್ಲಿ ಹೇಗೆ ಸಮನ್ವಯತೆಯಿಂದ ಚುನಾವಣೆಯನ್ನು ಎದುರಿಸಬೇಕು, ಇದು ಬಹಳ ಮುಖ್ಯವಾದಂತಹ ವಿಚಾರ. ಸಮನ್ವಯತೆ ಅಂತಕ್ಕಂಥದ್ದು ಎರಡೂ ಪಕ್ಷಗಳಲ್ಲಿ ಮೂಡಿದ್ರೆ ಗೆಲುವು ಸುಲಭ ಅಂತಕ್ಕಂಥದ್ದು ಎಲ್ಲ ನಾಯಕರಿಗೂ ಗೊತ್ತಿದೆ. ಹಾಗಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ಇದನ್ನು ತಗೊಂಡಿದ್ದಾರೆ. ಸಭೆ ನಡೀತಾ ಇದೆ, ಇವಾಗ ಮತ್ತೆ ಸಂಪರ್ಕಕ್ಕೆ ತಗೋತೀನಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು, ಸಾರಾ ಗೋವಿಂದ್ ಅವರು, GT ದೇವೇಗೌಡ ಅವರು, ಇವರೆಲ್ಲರೂ ಕೂಡ JDS ಇಂದ ಬಂದಿದ್ರೆ BJPಯಿಂದನೂ ಕೂಡ ಯಡಿಯೂರಪ್ಪನವರಾದಿಯಾಗಿ, ವಿಜೇಂದ್ರ ಅವರಾದಿಯಾಗಿ ಎಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಅಮಿತ್ ಶಾ ಇರತಕ್ಕಂಥ ಚಾಲೆಂಜ್ ಏನು ಅಂತಂದರೆ, ಕೆಲವು ಕ್ಷೇತ್ರಗಳಲ್ಲಿ ಬಂಡಾಯ ಇದೆ, ಈ ಬಂಡಾಯವನ್ನು ನಿವಾರಿಸಬೇಕು. ಜೊತೆಗೆ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ಕಾರ್ಯಕರ್ತರ ಜೊತೆ BJP ಕಾರ್ಯಕರ್ತರು ಜೊತೆ ಜೊತೆಗೆ ಸಾಗಿ ಪ್ರಚಾರವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಗ್ರೌಂಡ್ ರಿಪೋರ್ಟನ್ನು ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಹಾಗಾಗಿಯೇ ಎರಡೂ ಪಕ್ಷದ ನಾಯಕರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದ ಸಭೆ ಇದು, ಎರಡೂ ಪಕ್ಷಗಳಿಗೆ ಬಹಳ ಮುಖ್ಯವಾದ ಸಭೆ. ಚುನಾವಣೆಗಳನ್ನು ನಡೆಸೋ ನಿಟ್ಟಿನಲ್ಲಿ ಹೇಗೆ ಮುಂದಡಿ ಇಡಬೇಕು ಅಂತಕ್ಕಂಥದ್ದು ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ನಾನು ಈಗಾಗಲೇ ಹೇಳಿದಂತೆ, BJPಯಲ್ಲಿರ್ತಕ್ಕಂಥ ಬಂಡಾಯವನ್ನು ತಣಿಸುವ ಅಥವಾ ಆ ಬಂಡಾಯಗಾರರ ಮನವೊಲಿಸುವ ಕೆಲಸವನ್ನು ಅಮಿತ್ ಶಾ ಅವರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.